ನಮಸ್ತೆ ಮಕ್ಕಳೇ, ನಿಮ್ಮೆಲ್ಲರಿಗೂ ಇಂದಿನ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ವ್ಯಾಕರಣಾಂಶಗಳ ಬಗ್ಗೆ ತಿಳಿದುಕೊಂಡಿದ್ವಿ, ಹೌದಲ್ವಾ? ಏನೇನು ವ್ಯಾಕರಣಾಂಶಗಳನ್ನು ತಿಳಿದುಕೊಂಡಿದ್ವಿ? ವಿರುದ್ಧ ಪದಗಳು ಮತ್ತು ನಾಮಪದಗಳು, ಇದೆಲ್ಲ ನೀವು ನೋಟ್ಸ್ ಅನ್ನು ಬರ್ತಿದ್ದೀರಾ, ಹೌದು ತಾನೆ? PPT ನಲ್ಲಿ ನೋಟ್ಸ್ ಕಳಿಸ್ಕೊಟ್ಟಿದ್ದೆ, ಎಲ್ಲ ಬರ್ತಿದ್ದೀರಾ, ಹೌದಲ್ವಾ? ಈಗ ನಾವು ಪಾಠದ ವಿಚಾರಕ್ಕೆ ಬರೋಣ. ಈ ದಿನ ನಾವು ಒಂದು ಹೊಸ ಗದ್ಯ ಭಾಗವನ್ನು ಶುರು ಮಾಡ್ತಾ ಇದ್ದೀವಿ. ಅದು ಯಾವುದು ಅನ್ನೋದನ್ನ ನೋಡೋಣ. ಮಕ್ಕಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವಾದ ಸಾಧನೆ ಮಾಡಿದಂತಹ ಪ್ರಮುಖ ವ್ಯಕ್ತಿಗಳು ನಾವು ನೋಡಬಹುದು. ಅದರಲ್ಲಿ ಏನು ಅನೇಕ ವ್ಯಕ್ತಿಗಳಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಇರ್ಬೋದು, ಸಿ.ವಿ. ರಾಮನ್ ರವರು ಇರ್ಬೋದು, ಆಮೇಲೆ ಜಗದೀಶ್ ಚಂದ್ರ ಬೋಸ್ ಇರ್ಬೋದು, ಅಬ್ದುಲ್ ಕಲಾಂ ರವರು ಇರ್ಬೋದು, ಇವರೆಲ್ಲರೂ ಸಹ ತಂತ್ರಜ್ಞಾನ ಮತ್ತು ವಿಜ್ಞಾನ ಸೈನ್ಸ್ ಇದರಲ್ಲಿ ಸೈನ್ಸ್ ಒಂದು ಫೀಲ್ಡಲ್ಲಿ ತುಂಬಾ ಸಾಧನೆಯನ್ನು ಮಾಡಿದ್ದಾರೆ. ಅಂತಹ ಮಹಾಗಣ್ಯರಲ್ಲಿ ಒಬ್ಬರಾದಂತಹ ಅಬ್ದುಲ್ ಕಲಾಂ ರವರ ಬಗ್ಗೆ ನಾವು ಈ ಒಂದು ಗದ್ಯದಲ್ಲಿ ತಿಳಿಯೋಣ. ಗದ್ಯ ಪಾಠ 16, ಕನಸುಗಾರ ಕಲಾಂ. ಎಲ್ಲರೂ ಈ ಒಂದು ಪೇಜ್ ನಂಬರ್ 108 ಇದನ್ನು ಓಪನ್ ಮಾಡಿ ಮಕ್ಕಳೇ, ನೋಡ್ಕೊಳ್ಳಿ. ನಾನು ಸಲ ಓದ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಗದ್ಯ ಪಾಠ 16, ಕನಸುಗಾರ ಕಲಾಂ. ನಾವು ತಿಳಿಯುವಂತಹ ಪಾಠ ಯಾವುದು? ಕನಸುಗಾರ ಕಲಾಂ. ಗದ್ಯ 16, ಕನಸುಗಾರ ಕಲಾಂ. ಅಂದರೆ ತುಂಬ ಕನಸನ್ನು ಇವರು ಕಾಣ್ತಾ ಇದ್ರು, ಅದಕ್ಕೋಸ್ಕರನೇ ಅವರನ್ನ ಕನಸುಗಾರ ಕಲಾಂ ಅಂತ ಕರೆಯುತ್ತಾರೆ. ನೋಡ್ಕೊಳ್ಳಿ, ನಾನು ಲೆಸನ್ ರೀಡ್ ಮಾಡ್ತೀನಿ. ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು. ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು. ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲು ಹಗುರ ಎಂದು ಉದ್ಗರಿಸಿದರು. ಒಡನೆಯೇ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು. ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ತೋರಿಸಿದರು. ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು. ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. ಅವರ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದ್ದರು. ಆ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು. ರೋಗಿಗಳ ವೇದನೆ, ವೈದ್ಯನ ಕಳಕಳಿ, ವಿಜ್ಞಾನಿಯ ಮನ ಕಲಕಿತು. ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಎನ್ನಿಸಿತು. ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು. ಸತತ 3 ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು. ಹೊಸ ಕ್ಯಾಲಿಪರ್ ತಯಾರಿಸಿದರು. ಇದು ಕೇವಲ 300 ಗ್ರಾಂ ತೂಕವಿತ್ತು. ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಒಯ್ದರು. ಸಾಕು, ಅಲ್ಲಿವರೆಗೂ ಇರಲಿ. ಕನಸುಗಾರ ಕಲಾಂ, APJ ಅಬ್ದುಲ್ ಕಲಾಂ, ಇವರನ್ನು ನಾವು ಕನಸುಗಾರ ಅಂತೀವಿ. ಯಾಕಂದರೆ ಅವರು ಹೆಚ್ಚು ಹೆಚ್ಚು ಕನಸುಗಳನ್ನು ಕಾಣ್ತಾ ಇದ್ರು. ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾವು ಕನಸುಗಳನ್ನು ಕಾಣಬೇಕು ನಿಜ, ಆದರೆ ಎಂತಹ ಕನಸನ್ನು ಕಾಣಬೇಕು? ನಮ್ಮ ನಿದ್ದೆಗೆಡಿಸುವ ಕನಸನ್ನು ಕಾಣಬೇಕು, ನಾವು ಏನಾದರೂ ಸಾಧನೆ ಮಾಡುವಂತಹ ಕನಸನ್ನು ಕಾಣಬೇಕು ಅಂತ ಅವರು ಹೇಳ್ತಾ ಇದ್ರು. ನೋಡಿ, ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು.
ಪ್ರಸಿದ್ಧ ಮೂಳೆ ತಜ್ಞರು. ಮೂಳೆ ಅಂದ್ರೆ ಗೊತ್ತಲ್ಲ, ಬೋನ್ಸ್ ಅಲ್ವಾ. ಪ್ರಸಿದ್ಧ ಅಂದ್ರೆ ಒಂದು ಫೇಮಸ್, ಖ್ಯಾತಿ ಪಡೆದಂತಹ ಒಬ್ರು ಬೋನ್ಸ್ ತಜ್ಞರು, ಸ್ಪೆಷಲಿಸ್ಟ್. ಬೋನ್ಸ್ ಸ್ಪೆಷಲಿಸ್ಟ್ ಒಬ್ಬ ವೈದ್ಯರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು. ವಿಜ್ಞಾನಿ ಬೇರೆ ಯಾರು ಅಲ್ಲ, ಇಲ್ಲಿ ಕನಸುಗಾರ ಕಲಾಂ. ಇವರ ಪ್ರಯೋಗಾಲಯ ಲ್ಯಾಬ್, ಲ್ಯಾಬೊರೇಟರಿ ಇರುತ್ತಲ್ಲ, ನಾವು ಸೈನ್ಸ್ ಅಲ್ಲಿ ಏನಾದರೂ ಏನು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂದ್ರೆ ಲ್ಯಾಬ್ ಅಲ್ಲಿ ಹೋಗಿ ಎಕ್ಸ್ಪರಿಮೆಂಟ್ ಮಾಡ್ತೀವಲ್ವಾ, ಅದೇ ರೀತಿ ಇಲ್ಲಿ ವಿಜ್ಞಾನಿಯ ಪ್ರಯೋಗಾಲಯ ಅಂದ್ರೆ ಲ್ಯಾಬ್ಗೆ ಪ್ರಸಿದ್ಧ ಮೂಳೆ ತಜ್ಞರು ಭೇಟಿ ಕೊಟ್ಟರು. ಭೇಟಿ ಅಂದ್ರೆ ವಿಸಿಟ್ ಕೊಟ್ಟರು. ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಆ ವಿಜ್ಞಾನಿ ಇದ್ರಲ್ಲ ಇಲ್ಲಿ, ಯಾರು, ಕನಸುಗಾರ ಕಲಾಂ, ಸೈಂಟಿಸ್ಟ್. ವಿಜ್ಞಾನಿ ಅಂದ್ರೆ ಸೈಂಟಿಸ್ಟ್. ವಿಜ್ಞಾನಿ ಕನಸುಗಾರ ಕಲಾಂ ಅವರು ಏನ್ ಮಾಡಿದ್ರು, ವೈದ್ಯರು ನಮ್ಮ ಪ್ರಯೋಗಾಲಯಕ್ಕೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ತನ್ನ ಪ್ರಯೋಗಾಲಯದಲ್ಲಿದ್ದಂತಹ ವಸ್ತುಗಳನ್ನು ಅಂದ್ರೆ ಥಿಂಗ್ಸ್ಗಳನ್ನ ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಅಂದ್ರೆ ಒಂದೊಂದಾಗಿ ವಸ್ತುಗಳನ್ನ ತೋರಿಸುತ್ತಾ ವಿವರಣೆಯನ್ನ ನೀಡ್ತಾ ಇದ್ರು, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು. ಕ್ಷಿಪಣಿ, ಇಲ್ಲಿ ಕ್ಷಿಪಣಿ ಅಂದ್ರೆ ಏನು, ದೂರದಿಂದ ನಿಯಂತ್ರಿಸಲ್ಪಡುವ ಸ್ಫೋಟಕವಾಗಿ ಉಡಾಯಿಸುವ ಸಾಧನ. ಇಲ್ಲಿದೆ ನೋಡಿ, ಕ್ಷಿಪಣಿ ಅಂದ್ರೆ ದೂರದಿಂದ ನಿಯಂತ್ರಿಸಲ್ಪಡುವ, ದೂರದಿಂದಲೇ ಅದನ್ನ ಕಂಟ್ರೋಲ್ ಮಾಡುವಂತಹ ಸ್ಫೋಟಕವಾಗಿ ಉಡಾಯಿಸುವ ಸಾಧನ. ಸ್ಫೋಟಕವಾಗಿ ಇಲ್ಲಿ ಕಾಣ್ತಿದೆಯಲ್ಲ ಚಿತ್ರ, ಇದು ಸ್ಫೋಟಕವಾಗಿ ಉಡಾಯಿಸುವಂತಹ ಒಂದು ಸಾಧನಕ್ಕೆ ಕ್ಷಿಪಣಿ ಅಂತ ಹೇಳ್ತೀವಿ. ಅದರಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು. ಈ ಕ್ಷಿಪಣಿಗೋಸ್ಕರ ನಾನು ಬಳಸಲು ಕೆಲವೊಂದು ವಸ್ತುವನ್ನು ತಯಾರಿಸಿದ್ದೀನಿ, ಇದನ್ನು ಒಮ್ಮೆ ನೋಡಿ ಎಷ್ಟು ಹಗುರವಾಗಿದೆ. ಹಗುರ ಮೀನ್ಸ್ ವೆಯ್ಟ್ಲೆಸ್, ತುಂಬ ಏನು ವೆಯ್ಟ್ಲೆಸ್ ಇರುವಂಥ ವಸ್ತು, ಅದನ್ನು ತೋರಿಸಿದರು. ಅದನ್ನು ಮೂಳೆ ತಜ್ಞರು, ವೈದ್ಯರಿದ್ರಲ್ಲ ಡಾಕ್ಟ್ರು, ಅವರೇನು ಮಾಡಿದ್ರು, ಕೈಯಿಂದ ಎತ್ತಿ ಬಲು ಹಗುರವಾಗಿದೆಯಲ್ಲ ಎಂದು ಉದ್ಗರಿಸಿದರು. ಅರೆ ಏನಿದು, ಇಷ್ಟು ವೆಯ್ಟ್ಲೆಸ್ ಇದೆಯಲ್ಲ ಅಂತ ಉದ್ಗರಿಸಿದರು, ಅಂದರೆ ಹೇಳಿದರು. ಒಡನೆಯೇ, ಒಡನೆ ಅಂದರೆ ತಕ್ಷಣವೇ, ವಿಜ್ಞಾನಿಯನ್ನು, ಸೈಂಟಿಸ್ಟ್ ಇದ್ರಲ್ಲ ಕಲಾಂ, ಅವರನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಂ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು. ಅವ್ರಿಗೇನೋ ಒಂದು ಫ್ಲ್ಯಾಶ್ ಆಯಿತು, ಓಹೋ ಈ ಒಂದು ಹಗುರವಾದ ವಸ್ತುನ ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ, ಹಾಗಾಗಿ ಇವರು ನಮ್ಮ ಆಸ್ಪತ್ರೆಗೆ ಬಂದರೆ ತುಂಬ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಅವರನ್ನು ತಕ್ಷಣ ಯಾರು ವೈದ್ಯರು, ತಮ್ಮ ಹೈದರಾಬಾದಿನಲ್ಲಿರ್ತಕ್ಕಂತಹ ನಿಜಾಂ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು. ದಯಮಾಡಿ ನೀವು ಒಮ್ಮೆ ನಮ್ಮ ನಿಜಾಂ ಆಸ್ಪತ್ರೆಗೆ ಒಮ್ಮೆ ಬರಬೇಕು ಈಗಲೇ ಅಂತ ಹೇಳಿ ಅವರನ್ನು ಕರೆದುಕೊಂಡು ಹೋದರು. ಅಂದೇ ಜೊತೆಯಲ್ಲಿ ಅಂದರೆ ಆ ದಿನವೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಮೂಳೆ ತಜ್ಞರು ವೈದ್ಯರಿದ್ರಲ್ಲ, ಅವರು ಏನೋ ವಿಜ್ಞಾನಿಯಾದ ಕಲಾಂರವರನ್ನು ಹೈದರಾಬಾದ್ನಲ್ಲಿರ್ತಕ್ಕಂತಹ ನಿಜಾಂ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ತೋರಿಸಿದರು. ಬನ್ನಿ ನೋಡಿ, ನಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟೊಂದು ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕಿತ್ಸೆ ಅಂದರೆ ಟ್ರೀಟ್ಮೆಂಟ್ ಅಲ್ವಾ, ಎಷ್ಟೊಂದು ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು. ನೋಡಿ, ಅಲ್ಲಿದ್ದಂತಹ ರೋಗಿಗಳಲ್ಲಿ ಹೆಚ್ಚಾಗಿ ಬರೀ ಮಕ್ಕಳೇ ಇದ್ರು, ಚಿಲ್ಡ್ರನ್ನೇ ಇದ್ರು. ಆಗ ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. ರೀಸನ್ಸ್ ಬೇರೆ ಬೇರೆ ಇತ್ತು, ಹ್ಯಾಂಡಿಕ್ಯಾಪ್ ಆಗಿದ್ರು ಅವರು ಅಲ್ವಾ, ಬೇರೆ ಬೇರೆ ಕಾರಣಗಳಿಂದ. ನೋಡಿ ಅಲ್ಲಿ ಬೇರೆ ಬೇರೆ ಅನ್ನುವಂತಹ ಒಂದು ಪದ ಬಂತು. ಈ ಪದ ಯಾವ ಒಂದು ವ್ಯಾಕರಣಾಂಶ? ಬೇರೆ ಬೇರೆ. ಇದು ದ್ವಿರುಕ್ತಿ ಪದ. ಯಾಕೆ? ಅರ್ಥವಿರುವ ಒಂದು ಪದವನ್ನು ನಾವು ಎರಡು ಬಾರಿ ಹೇಳ್ತಾ ಇದ್ದೀವಿ, ಇದು ದ್ವಿರುಕ್ತಿ ಪದ. ಅನೇಕ ಬೇರೆ ಬೇರೆ ರೀಸನ್ನಿಂದ ಅವರು ಕಾಲಿನ ನ್ಯೂನತೆ ಅಂದರೆ ಏನೋ ಒಂದು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು, ಓಡಾಡೋಕ್ಕಾಗ್ತಾ ಇರಲಿಲ್ಲ, ಏನೇನೋ ಏನು ಆಕ್ಸಿಡೆಂಟ್ ಇರಬಹುದು, ಹೀಗೆ ಅನೇಕ ಕಾರಣಗಳಿಂದ ಕಾಲಿನ ಒಂದು ನ್ಯೂನತೆಗೆ ಒಳಗಾಗಿದ್ದರು.
ಅವರ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದ್ದರು. ನೋಡಿ, 3 ಕಿಲೋಗ್ರಾಂ ಅಂದ್ರೆ 3 ಕೆಜಿ ವೆಯಿಟ್ ಇರುವಂತ ಒಂದು ಕ್ಯಾಲಿಪರ್ ಅನ್ನು ಅಳವಡಿಸಲಾಗಿತ್ತು. ಕ್ಯಾಲಿಪರ್ ಏನು? ಕ್ಯಾಲಿಪರ್ ಅಂದ್ರೆ ಕೈಕಾಲುಗಳಿಗೆ ಅಂದ್ರೆ ಕೈಕಾಲುಗಳಿಗೆ ಜೋಡಿಸುವ ಕೃತಕವಾದ ಸಾಧನ. ಕೈಕಾಲುಗಳಿಗೆ ಜೋಡಿಸುವ ಕೃತಕವಾದ ಸಾಧನ. ಕೃತಕವಾದ ಸಾಧನಕ್ಕೆ ಕ್ಯಾಲಿಪರ್ ಎನ್ನುತ್ತೇವೆ. ಅಲ್ವಾ? ಸಪೋಸ್ ಯಾರಿಗಾದರೂ ಏನಾದರೂ ಒಂದು ಅಪಘಾತ ಆಯಿತು ಅಥವಾ ಕಾಲಲ್ಲಿ ಓಡಾಡೋಕ್ಕಾಗಲ್ಲ ಅಂತಹ ಸಮಯದಲ್ಲಿ ಏನು ಮಾಡ್ತಾರೆ, ಕೈಗಿರ್ಬೋದು ಅಥವಾ ಕಾಲಿಗಿರ್ಬೋದು ಟೆಂಪರರಿಯಾಗಿ ಒಂದು ರಾಡ್ ಥರ ಹಾಕ್ತಾರೆ, ಅದು ವೈರಲ್ನಿಂದ ಇರುತ್ತೆ, ಅದನ್ನು ಕ್ಯಾಲಿಪರ್ ಅಂತಾರೆ. ಅಂದರೆ ಕೈ ಕಾಲುಗಳಿಗೆ, ಕೈ ಇರ್ಬೋದು ಅಥವಾ ಕಾಲಿಗಿರ್ಬೋದು, ಜೋಡಿಸುವಂತಹ ಕೃತಕವಾದ ಅಂದರೆ ಟೆಂಪರರಿ ಆದಂತಹ ಒಂದು ಸಾಧನಕ್ಕೆ ನಾವು ಕ್ಯಾಲಿಪರ್ ಎನ್ನುತ್ತೇವೆ. ನೋಡಿ, ಅಲ್ಲಿ ಕಾಲಿನ ನ್ಯೂನತೆ ಎಷ್ಟು ಜನ ಒಳಗಾಗಿದ್ರಲ್ಲ, ಆ ಎಲ್ಲ ಮಕ್ಕಳಿಗೂ ಸಹ 3 ಕೆಜಿ ತೂಕದ 3 ಕಿಲೋಗ್ರಾಂ ವೆಯ್ಟ್ ಇರುವಂತಹ ಕ್ಯಾಲಿಪರನ್ನು ಅಳವಡಿಸಿದ್ದಾರೆ. ನಾವು ಕೈಗಾಗಲಿ ಕಾಲಿಗಾಗಲಿ 3 ಕೆಜಿ ವೆಯ್ಟನ್ನು ಕಟ್ಕೊಂಡು ಈಸಿಯಾಗಿ ಓಡಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಆ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು. ತುಂಬ ವೆಯ್ಟ್ ಇತ್ತಲ್ವಾ, ಆ ಭಾರವಾದಂತಹ ಒಂದು ಕ್ಯಾಲಿಪರನ್ನು ಕಾಲಿಗೆ ಕಟ್ಟಿಕೊಂಡು ಮಕ್ಕಳು ನಡೆಯಲು ತುಂಬ ಕಷ್ಟ ಪಡುತ್ತಿದ್ದರು. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಅಂತ ಕೇಳಿದ್ರು. ಯಾರು? ವೈದ್ಯರು, ವಿಜ್ಞಾನಿ ಕಲಾಂರವರನ್ನು ಕೇಳಿದ್ರು. ಈ ಮಕ್ಕಳ ಕಷ್ಟವನ್ನು ನಿವಾರಿಸಲು ಅಂದರೆ ಇವರ ಪ್ರಾಬ್ಲಮ್ ಸಾಲ್ವ್ ಮಾಡಲು ನಿಮ್ಮಿಂದ ಸಾಧ್ಯವಿಲ್ಲವೇ ಅಂತ ಕೇಳಿದ್ರು. ಅಷ್ಟು ವೆಯ್ಟ್ ಇರುವಂತಹ ಒಂದು ಕ್ಯಾಲಿಪರನ್ನು ಅವರು ಕಾಲಲ್ಲಿ ಕಟ್ಕೊಂಡು ನಡೆದಾಡ್ತಾವ್ರೆ, 3 ಕೆಜಿ ತೂಕ ಇದೆ ಇವರಿಗೆ, ಒಂದು ಈ ಕಷ್ಟವನ್ನು ನೀವು ಸಮಸ್ಯೆನ ಬಗೆಹರಿಸಲು ಸಾಧ್ಯ ಇಲ್ಲವೇ ಅಂತ ತುಂಬ ಕೇಳಿಕೊಂಡರು. ರೋಗಿಗಳ ವೇದನೆ, ವೇದನೆ ಅಂದರೆ ನೋವು, ವೇದನೆ ಅಂದರೆ ಇಲ್ಲಿ ನೋವು, ವೇದನೆ. ರೋಗಿಗಳು ಅಂದರೆ ವೇದನೆ, ರೋಗಿಗಳು ಅಂದರೆ ಪೇಷಂಟ್ಸ್, ಅಲ್ಲಿರ್ತಕ್ಕಂತಹ ಎಲ್ಲ ಪೇಷಂಟ್ಸ್ ಅವರ ನೋವು ಮತ್ತು ವೈದ್ಯರ ಕಳಕಳಿಯ ವಿಜ್ಞಾನಿಯ ಮನ ಕಲಕಿತು. ವೈದ್ಯರ ಕಳಕಳಿ ಅಂದರೆ ತುಂಬ ಹಂಬಲ್ ರಿಕ್ವೆಸ್ಟ್ ಮಾಡಿದ್ರಲ್ಲ, ಅದು ವಿಜ್ಞಾನಿಯ ಮನ ಕಲಕಿತು ಅಂದರೆ ಅವರ ಮನಸ್ಸಿಗೆ ನಾಟಿತು. ಓಹೋ, ಇವರು ಇಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರಲ್ವಾ, ಆ ರೋಗಿಗಳೆಲ್ಲ ಎಷ್ಟು ನೋವು ಪಡ್ತಾ ಇದ್ದಾರಲ್ವಾ ಅಂತ ಅವರ ಮನಸ್ಸಲ್ಲಿ ತುಂಬ ಬೇಜಾರಾಯಿತು. ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ? ಜನರ ನೆರವಿಗೆ, ನೆರವು ಅಂದರೆ ಸಹಾಯಕ್ಕೆ, ನೆರವು ಅಂದರೆ ಇಲ್ಲಿ ಸಹಾಯ, ಜನರ ಸಹಾಯಕ್ಕೆ ಬಾರದೇ ಇರುವಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನ, ಟೆಕ್ನಿಕಲ್ ಮತ್ತು ಈ ಸೈನ್ಸು ಇದ್ರೆಷ್ಟು ಬಿಟ್ಟರೆಷ್ಟು, ಯಾರಿಗೂ ಹೆಲ್ಪ್ ಆಗ್ತಾ ಇಲ್ಲ ಅಂದರೆ ಅದಿದ್ದೇನು ಪ್ರಯೋಜನ ಅಂತ ಅವ್ರ ಮನಸ್ಸಿಗೆ ಅನ್ನಿಸಿತು. ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು, ವಾಪಸ್ ತನ್ನ ಪ್ರಯೋಗಾಲಯಕ್ಕೆ ಹೊರಟು ಹೋದರು. ಹೋಗಿ ಅವರು ತುಂಬ ಪ್ರಯತ್ನಪಟ್ಟರು. ಸತತ 3 ವಾರಗಳ ಕಾಲ, ಕಂಟಿನ್ಯೂಸ್ ಆಗಿ 3 ವೀಕ್ಸ್ ಇದಕ್ಕಾಗಿ ಶ್ರಮಿಸಿದರು, ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದರು. ಹೊಸ ಕ್ಯಾಲಿಪರ್ ತಯಾರಿಸಿದರು, ಒಂದು ಹೊಸದಾದಂತಹ ಒಂದು ಕ್ಯಾಲಿಪರನ್ನು ತಯಾರು ಮಾಡಿದ್ರು ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಆ ಒಂದು ಕ್ಯಾಲಿಪರ್ ಕೇವಲ 300 ಗ್ರಾಂ ತೂಕ ಇತ್ತು ಅಷ್ಟೇ. ಆ ಕ್ಯಾಲಿಪರ್ ಎಷ್ಟು ತೂಕವಿತ್ತು? ಕೇವಲ 300 ಗ್ರಾಂ ತೂಕ ಇತ್ತು, 300 ಗ್ರಾಂ ಅಷ್ಟೇ ವೆಯ್ಟು. ಅವರು ಮೊದಲು ಹಾಕಿದ್ದಂತಹ ಕ್ಯಾಲಿಪರ್ 3 ಕೆಜಿ ಇತ್ತು, ಅದೇ ಇವರು ತಯಾರಿಸಿದ ವಿಜ್ಞಾನಿ ಕಲಾಂರವರು ತಯಾರಿಸಿದ ಕ್ಯಾಲಿಪರ್ 300 ಗ್ರಾಂ ತೂಕವಿತ್ತು. ತಯಾರಾದ ತಕ್ಷಣ ಲಘು ಬಗೆಯಿಂದ, ಲಘು ಬಗೆ ಅಂದರೆ ತುಂಬ ಬೇಗ ಬೇಗವಾಗಿ ಅವರೇನು ಮಾಡಿದ್ರು, ನಿಜಾಮ್ ಆಸ್ಪತ್ರೆಗೆ ಒಯ್ದರು. ಒಯ್ದರು ಅಂದರೆ ತೆಗೆದುಕೊಂಡು ಹೋದರು, ಅಲ್ಲಿಗೆ ಅವರು ತೆಗೆದುಕೊಂಡು ಹೋದರು. ನೋಡಿ, ಅವರಿಗೆಲ್ಲ ರೋಗಿಗಳಿಗೆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವ ಸಲುವಾಗಿ ಕಲಾಂರವರು ತುಂಬ ಶ್ರಮ ವಹಿಸಿ ಒಂದು ಹೊಸ ಕ್ಯಾಲಿಪರ್
ತಯಾರು ಮಾಡಿದ್ರು. ಅದರ ತೂಕ ಕೇವಲ 300 ಗ್ರಾಂ ಇತ್ತು ಅಲ್ವಾ. ಈಗ ಬನ್ನಿ ಮಕ್ಕಳೇ, ಆ ಒಂದು ಕ್ಯಾಲಿಪರ್ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ಒಂದು ವಿಡಿಯೋದ ಮೂಲಕ ತೋರಿಸಿ ಕೊಡ್ತೇನೆ. ಭೇಟಿ ಕೊಟ್ಟರು ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು. ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲು ಹಗುರ ಎಂದು ಉದ್ಗರಿಸಿದರು. ಒಡನೆಯೇ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಂ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು. ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನ ತೋರಿಸಿದರು. ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು. ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. ಅವರ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದ್ದರು. ಆ ಭಾರವಾದ ಕಾಲನ್ನು ಎತ್ತಿಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು. ರೋಗಿಗಳ ವೇದನೆ, ವೈದ್ಯರ ಕಳಕಳಿ ವಿಜ್ಞಾನಿಯ ಮನಕಲಕಿತು. ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಎನ್ನಿಸಿತು. ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು. ಸತತ 3 ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು. ಹೊಸ ಕ್ಯಾಲಿಪರ್ ತಯಾರಿಸಿದರು. ಇದು ಕೇವಲ 300 ಗ್ರಾಂ ತೂಕವಿತ್ತು. ತಯಾರಾದ ತಕ್ಷಣ ಲಘುಬಗೆಯಿಂದ ನಿಜಾಂ ಆಸ್ಪತ್ರೆಗೆ ಒಯ್ದರು. ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು. ನೋಡಿದ್ರಲ್ಲ ಮಕ್ಕಳ ವಿಡಿಯೋವನ್ನು, ಕ್ಯಾಲಿಪರ್ ಹೇಗಿರುತ್ತೆ ಅಂತ ನೋಡಿದ್ರಿ ಅಲ್ವಾ. ಮತ್ತು ನಿಜಾಂ ಆಸ್ಪತ್ರೆ, ಹೈದರಾಬಾದಿನಲ್ಲಿರುವ ನಿಜಾಂ ಆಸ್ಪತ್ರೆಯನ್ನು ನೀವು ನೋಡಿದ್ದೀರಿ. ಅರ್ಥ ಆಯ್ತಲ್ವಾ? ಇಲ್ಲಿವರೆಗೂ ಸಾಕು. ಈ ಒಂದು ಪಾಠವನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಇದರ ನೋಟ್ಸನ್ನು ನಾನು ನಿಮಗೆ PPT-ನಲ್ಲಿ ಕಳಿಸ್ಕೊಡ್ತೀನಿ, ನೋಡಿ ಚೆನ್ನಾಗಿ ಕ್ಲಾಸ್ ವರ್ಕಲ್ಲಿ ಬರೀರಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ ಎಲ್ಲರಿಗೂ.